ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಸ್ವಾಗತ. ಬಿಗ್ ಬಾಸ್ನಲ್ಲಿ ಕಿಚ್ಚನ ಮೆಚ್ಚುಗೆಯ ಚಪ್ಪಾಳಿನ ಪಡ್ಕೊಳ್ಬೇಕು ಅಂತ ಹೇಳಿ ಎಲ್ಲ ಕಂಟೆಸ್ಟೆಂಟ್ಗಳು ಕೂಡ ತುಂಬಾ ಪ್ರಯತ್ನ ಪಡ್ತಾರೆ. ಸೊ ಅದೇ ರೀತಿಯಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ 9ರಲ್ಲೂ ಈಗಾಗಲೇ 9 ವಾರದ ಪಂಚಾಯತಿಗಳು ಮುಕ್ತಾಯವಾಗಿದ್ದು ಈ ಸಮಯದಲ್ಲಿ ಕೆಲವೊಂದಿಷ್ಟು ಕಂಟೆಸ್ಟೆಂಟ್ಗಳು ಕಿಚ್ಚನ ಮೆಚ್ಚುಗೆಯ ಚಪ್ಪಾಳಿನ ಪಡ್ಕೊಂಡಿದ್ದಾರೆ. ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಂಡಿರುವಂತಹ 11 ಕಂಟೆಸ್ಟೆಂಟ್ಗಳಲ್ಲಿ 5 ಕಂಟೆಸ್ಟೆಂಟ್ಗಳು ಕಿಚ್ಚನ ಮೆಚ್ಚುಗೆಯ ಚಪ್ಪಾಳಿಯನ್ನು ಇನ್ನೂ ತನಕ ಕೂಡ ಪಡ್ಕೊಂಡಿಲ್ಲ. ಸೊ ಹೀಗಾಗಿನೇ ಅವರೆಲ್ಲರೂ ಕೂಡ ಕಾತರದಿಂದ ವೇಟ್ ಮಾಡ್ತಾ ಇರೋದು 10ನೇ ವಾರದ ಪಂಚಾಯತಿ ಏನಿದೆ ಈ ಸಮಯದಲ್ಲಾದರೂ ತಮಗೆ ಕಿಚ್ಚನ ಚಪ್ಪಾಳೆ ಸಿಗುತ್ತಾ ಅಂತ ಹೇಳಿ. ಸೊ ಅದಕ್ಕೋಸ್ಕರನೇ ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ, ಬಿಗ್ ಬಾಸ್ ಕನ್ನಡ ಸೀಸನ್ 9ರ 10ನೇ ವಾರದ ಪಂಚಾಯತಿ, ಹಾಗೇನೆ ಸೂಪರ್ ಸಂಡೇ ವಿತ್ ಸುದೀಪ ಅನ್ನುವಂತಹ ಎಪಿಸೋಡ್ನಲ್ಲಿ ಸೇರಿಸಿ ಯಾರಿಗೆ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಸಿಗುತ್ತೆ ಅನ್ನುವಂತಹ ವಿಷಯದ ಬಗ್ಗೆ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ಸಿಗಲಿಕ್ಕಿದೆ. ಸೊ ಬನ್ನಿ, ಹಾಗಾದರೆ ತಡ ಮಾಡದೇನೆ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮೊದಲು ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಇದೆ. ಚಾನಲನ್ನು ಇನ್ನೂ ತನಕ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಒಂದು ನೋಟಿಫಿಕೇಶನ್ ಬೆಲ್ ಕೂಡ ಇದೆ, ಕ್ಲಿಕ್ ಮಾಡಿಕೊಂಡು ಆಲ್ ಅಂತ ಸೆಟ್ ಮಾಡಿ. ಇದರಿಂದಾಗಿ ಇದೇ ರೀತಿಯ ಹೆಚ್ಚಿನ ಎಕ್ಸ್ಕ್ಲೂಸಿವ್ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದಾಗ ಮೊದಲು ನೀವು ಆ ವಿಡಿಯೋನ ನೋಡಿ ಮಾಹಿತಿಯನ್ನು ತಿಳ್ಕೊಳ್ಬಹುದು. ಬಿಗ್ ಬಾಸ್ ಮನೆಯಲ್ಲಿ 10ನೇ ವಾರದ ಕಿಚ್ಚನ ಮೆಚ್ಚುಗೆ ಚಪ್ಪಾಳಿಯ ವಿಷಯಕ್ಕೆ ಬರೋದಾದರೆ, ಇನ್ನೂ ತನಕ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ದೀಪಿಕಾ ದಾಸ್ ಅವರಾಗಲಿ, ದಿವ್ಯಾ ಉರುಡುಗ ಅವರಾಗಲಿ, ಕಾವ್ಯಶ್ರೀ ಗೌಡ ಅವರಿಗಾಗಲಿ, ಅಥವಾ ಆರ್ಯವರ್ಧನ್ ಗುರುಜಿ ಜೊತೆಗೆ ರೂಪೇಶ್ ರಾಜಣ್ಣ, ಈ ಐವರಿಗೂ ಕೂಡ ಕಿಚ್ಚನ ಚಪ್ಪಾಳೆ ಸಿಕ್ಕಿಲ್ಲ. ಸೊ ಹೀಗಾಗಿನೇ ಈ 5 ಜನರಲ್ಲಿ ಯಾರಿಗಾದರೂ ಕಿಚ್ಚನ ಚಪ್ಪಾಳೆ ಸಿಗಬಹುದಾ, ಅಥವಾ ಈಗಾಗಲೇ ಕಿಚ್ಚನ ಚಪ್ಪಾಳೆನ ಪಡೆದುಕೊಂಡಿರುವಂತಹ ಇತರೆ ಕಂಟೆಸ್ಟೆಂಟ್ಗಳಲ್ಲಿ ಒಂದು ಕಂಟೆಸ್ಟೆಂಟ್ಗೆ ಈ ವಾರದ ಕಿಚ್ಚನ ಚಪ್ಪಾಳೆ ಕೂಡ ಸಿಗುತ್ತಾ ಅಂತ ನೀವು ಕೇಳೋದಾದರೆ, ಇನ್ನೂ ತನಕ ಕೂಡ ಕಿಚ್ಚನ ಚಪ್ಪಾಳೆನ ಪಡೆದುಕೊಳ್ಳದೆ ಇರುವಂತಹ ಒಂದು ಕಂಟೆಸ್ಟೆಂಟ್ ಈ ವಾರದ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆಯನ್ನು ಪಡೆದುಕೊಳ್ಳಲಿದ್ದಾರೆ ಅಂತ ಹೇಳಿದ್ರೆ, ಆರ್ಯವರ್ಧನ್ ಗುರುಜಿ, ರೂಪೇಶ್ ರಾಜಣ್ಣ, ಕಾವ್ಯಶ್ರೀ ಗೌಡ, ದೀಪಿಕಾ ದಾಸ್ ಅಥವಾ ದಿವ್ಯಾ ಉರುಡುಗ, ಈ 5 ಜನರಲ್ಲಿ ಒಬ್ಬರಿಗೆ ಕಿಚ್ಚನ ಚಪ್ಪಾಳೆ ಸಿಗೋದು ಪಕ್ಕ. ಈ 5 ಜನರಲ್ಲಿ ಕಾವ್ಯಶ್ರೀ ಗೌಡ ಅವರು ಹೆಚ್ಚಾಗಿ ಕಾಣಿಸಿಕೊಂಡಿಲ್ಲ, ಹಾಗೇನೆ ಅಷ್ಟೊಂದು ಎಂಟರ್ಟೈನ್ಮೆಂಟನ್ನು ಕೂಡ ಕೊಟ್ಟಿಲ್ಲ. ಸೊ ಹೀಗಾಗಿನೇ ಇವರಿಗೆ ಕಿಚ್ಚನ ಚಪ್ಪಾಳೆ ಸಿಗೋದಿಲ್ಲ. ಇನ್ನು ದೀಪಿಕಾ ದಾಸ್ ಅವರು ಕೂಡ ಅಷ್ಟೇ, ಅಷ್ಟೊಂದು ಕಾಣಿಸಿಕೊಂಡಿಲ್ಲ. ಕಾಣಿಸಿಕೊಂಡಿದ್ರು ಕೂಡ ಕೆಲವೊಂದಿಷ್ಟು ಗೇಮ್ಗಳಲ್ಲಿ ಫೇಲ್ ಆಗಿದ್ದಾರೆ. ಸೊ ಹೀಗಾಗಿನೇ ಇವರಿಗೂ ಕೂಡ ಕಿಚ್ಚನ ಚಪ್ಪಾಳೆ ಸಿಗೋದು ಡೌಟ್. ಇನ್ನು ಆರ್ಯವರ್ಧನ್ ಗುರುಜಿ ಅವರು, ಸೊ ಈ ವಾರನೇ ಅತಿ ಕಡಿಮೆ ಎಂಟರ್ಟೈನ್ಮೆಂಟನ್ನು ಇವರು ಕೊಟ್ಟರು ಅಂತಲೇ ಹೇಳಬಹುದು. ಸೊ ಹೀಗಾಗಿನೇ ಇವರಿಗೂ ಕೂಡ ಕಿಚ್ಚನ ಚಪ್ಪಾಳೆ ಸಿಗೋದಿಲ್ಲ ಈ ವಾರದ್ದು. ಇನ್ನು ಉಳಿದುಕೊಂಡಿರೋದು ದಿವ್ಯಾ ಉರುಡುಗ, ಹಾಗೇನೆ ರೂಪೇಶ್ ರಾಜಣ್ಣ ಅವರು. ಇವರಿಬ್ಬರಲ್ಲಿ ಇಬ್ಬರು ಕೂಡ ಚೆನ್ನಾಗಿನೇ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ. ಸೊ ಚೆನ್ನಾಗಿನೇ ಎಂಟರ್ಟೈನ್ಮೆಂಟನ್ನು ಕೂಡ ಕೊಟ್ಟಿದ್ದಾರೆ. ಬಟ್ ದಿವ್ಯಾ ಉರುಡುಗವರು ಕೆಲವೊಂದಿಷ್ಟು ಮಿಸ್ಟೇಕ್ಸನ್ನು ಮಾಡಿದರು, ಅದರಿಂದಾಗಿ ಬ್ಯಾಟ್ರಿ ಡೌನ್ ಕೂಡ ಆಗಿತ್ತು. ಆದರೆ ರೂಪೇಶ್ ರಾಜಣ್ಣ ಅವರು ಸಖತ್ ಎಂಟರ್ಟೈನ್ಮೆಂಟನ್ನು ಕೊಟ್ಟಿದ್ದರು, ಅದರ ಜೊತೆ ಜೊತೆಗೇನೆ ಮಿಸ್ಟೇಕ್ಸನ್ನು ತುಂಬಾ ಕಡಿಮೆ ಮಾಡಿದರು ಅಂತಲೇ ಹೇಳಬಹುದು. ಇದರ ಜೊತೆ ಜೊತೆಗೇನೆ ಫ್ಯಾಮಿಲಿಯವರ ಜೊತೆ ಮೀಟ್ ಆಗೋದಕ್ಕೆ ಸಮಯನ ಆಯ್ಕೆ ಮಾಡುವಾಗ ಕೂಡ ತುಂಬಾ ಯೋಚನೆ ಮಾಡಿ ಸರಿಯಾದ ಸಮಯವನ್ನು ಅವರು ಆಯ್ಕೆ ಮಾಡಿಕೊಂಡ್ರು. ಜೊತೆಗೆ ಈ ಫ್ಯಾಮಿಲಿ ವೀಕಲ್ಲಿ ಕಂಟೆಸ್ಟೆಂಟ್ಗಳ ಫ್ಯಾಮಿಲಿಯ ಪ್ರೀತಿನ ಗಳಿಸ್ಕೊಂಡು ಈ ವಾರದ ಕ್ಯಾಪ್ಟನ್ ಕೂಡ ಆಗಿದ್ದಾರೆ. ಸೊ ಹೀಗಾಗಿನೇ ಇವರಿಗೇನೆ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಸಿಗ್ತಾ ಇರುವಂಥದ್ದು. ಇವರಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿರೋದು ಸರಿಯಾಗಿದೆಯಾ ಅಥವಾ ಬೇರೆ ಯಾರಿಗಾದರೂ ಸಿಗಬೇಕಿತ್ತ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.